ಗಾಂಧಿ ಜಯಂತಿಯ ಶುಭಾಶಯಗಳು. ಚಪ್ಪಳೆ ಹೊಡೀರಿ. ಇವತ್ತು ಡಾಕ್ಟರ್ ಸ್ವಾಮಿಯವರು ನಾನು ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲನೇ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಒಂದು, ನಾನೊಬ್ಬ ಗಾಂಧಿ ಚಿಂತಕನಾಗಿ, ಎರಡನೆಯದು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಿಸಿದವನಾಗಿ ಇಂತಹ ಕಿರುಚಿತ್ರಗಳು ಬಹಳ ಅವಶ್ಯ ಇದೆ. ಎಳೆಯ ಮನಸ್ಸುಗಳನ್ನ ತಿದ್ದುವ ಅದ್ಭುತವಾದ ಪ್ರಯೋಗ ಮಾಡಿದ್ದಾರೆ ಸ್ವಾಮಿಯವರು ಮತ್ತು ಅವರ ತಂಡ. ನಾನು ನಿಜವಾಗ್ಲೂ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಗಾಂಧಿ ತತ್ವ ಅಂತ ಹೇಳಿದ್ರೆ ಗಾಂಧಿಯವರ ವಿಚಾರ ಇವತ್ತೇನಾಗಿದೆ, ಗಾಂಧಿಯವರ ವ್ಯಕ್ತಿ ದರ್ಶನ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ, ಆದರೆ ಅವರ ವಿಚಾರ ದರ್ಶನ ಇದೆ. ನಾನು ಬೆಳಿಗ್ಗೆ ಯಾವುದೋ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಓದ್ತಾ ಇದ್ದೆ, ಒಂದು ಗಾಂಧಿಯವರ ಚಿತ್ರದ ಕ್ರೀಡೆ, ಗಾಂಧಿ ಎ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್. ನೋಡಿ ಎಂಥ ಮಾತು, ಎ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್. ಅವರನ್ನು ಅವ್ರ ಸಾವೇ ಇಲ್ಲ, ಯಾಕೆಂತಂದ್ರೆ ಗಾಂಧಿಯವರು ಬದುಕಿದ್ದು ಒಂದು ತತ್ವದ ಮೇಲೆ. ಬಹಳ ಚೆನ್ನಾಗಿ ಅದ್ಭುತವಾಗಿ ಚಿತ್ರದ ತಂದಿದ್ದಾರೆ, ಸತ್ಯ ಮತ್ತು ಅಹಿಂಸೆ ಈ ಎರಡು ತತ್ವಗಳ ಮೇಲೆ ಅವ್ರು ಇಡೀ ಬದುಕನ್ನು ರೂಪಿಸಿಕೊಂಡ್ರು. ಅವ್ರ ಇಡೀ ಚಟುವಟಿಕೆಗಳನ್ನು ಮನುಕುಲದ ಈ ಭೂಮಂಡಲದ ಈ ಮನುಕುಲದ ಈ ಭಾಗದ ಜನರ ಚೆಹರೆಯನ್ನೇ ಬದಲಾಯಿಸಿದ್ರು ಅಂದ್ರೆ ಎಂತ ಅದ್ಭುತವಾದ. ಅದನ್ನೇ ಗಾಂಧಿಯವ್ರು ಹೇಳ್ತಾರೆ, ಈ ಸತ್ಯ ಮತ್ತು ಅಹಿಂಸೆ ಅನ್ನುವಂತ ಏನ್ ಅಸ್ತ್ರ ಇದೆ, ಅದು ನಾನೇನು ಹೊಸದಾಗಿ ಕಂಡಿಡಿದಿದ್ದಲ್ಲ, ಅದು ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಇದ್ದದ್ದು, ಅದನ್ನ ನಾನು ನನ್ನ ಜೀವನದಲ್ಲಿ ಪ್ರಯೋಗಿಸುವ ಪ್ರಯತ್ನ ಮಾಡಿದ್ದೇನೆ ಅಂತ. ಮಗು ಬಹಳ ಚೆನ್ನಾಗಿ ನಟಿಸಿದೆ, ಬಹಳ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೆ. ಇದು ಬಹಳ ಮುಖ್ಯ, ಕತೆ ಹೇಳುವಾಗ ಅದರಲ್ಲಿ ಕೃತಕತೆ ಬರಬಾರದು, ಬಹಳ ಸರಳವಾಗಿ ಸುಲಲಿತವಾಗಿ ಹೇಳ್ಕೊಂಡು ಹೋಗ್ಬೇಕು. ಕತೆ ತುಂಬಾ ಬಹಳ ಚೆನ್ನಾಗಿ ಪರಿಣಾಮಕಾರಿಯಾಗಿದೆ. ಎಂಥವ್ರು ಕಣ್ಣಲ್ಲಿ ಒಂದೆರಡು ಕ್ಷಣ ಒಂದೆರಡು ಕಡೆ ಕಣ್ಣೀರ್ ಬೀಳುವಷ್ಟು ಪರಿಣಾಮಕಾರಿಯಾಗಿದೆ. ಆ ಟೈಮ್ನಲ್ಲಿ ನಾವು ಎಡಿಟರ್ ನಾವು ಕಂಗ್ರಾಚುಲೇಟ್ ಮಾಡಬೇಕು, ಎಲ್ಲಿ ಕಟ್ ಮಾಡ್ಬೇಕು ಅಲ್ಲಿ ಮಾಡಿದ್ದಾರೆ, ಏನು ಜಾಸ್ತಿನೂ ಮಾಡಿಲ್ಲ, ಎಲ್ಲಿ ಬೇಕು ಅಲ್ಲಿ ಅಷ್ಟನ್ನು ಮಾಡಿದ್ದಾರೆ. ನಾನೊಬ್ಬ ತಾಂತ್ರಿಕ ಇದಲ್ಲ, ಆದರೂ ಕೂಡ ನಾನೊಬ್ಬ ಕನೈಸರ್, ಅದರಿಂದ ಸಿನಿಮಾ ನೋಡೋನಿದ್ದೇನೆ, ಅದರಿಂದ ಅಭಿಮಾನ ಇರೋದ್ರಿಂದ ರುಚಿ ಇರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಹಳ ಸಂತೋಷ. ಗಾಂಧಿಯವರ ಬಗ್ಗೆ ನಾನು ಒಂದೇ ಒಂದು ಮಾತನ್ನು ಎಲ್ಲರಿಗೂ ಹೇಳಬೇಕು. ನನಗೆ ಯಾಕೆ ಬಹಳ ಬೇಸಿಕಲಿ ಬಹಳ ಗಾಂಧಿಯವರು ಇಂಪ್ರೆಸ್ ಆದರು ಅಂತಂದ್ರೆ, ಅವ್ರ ಜೀವನದಲ್ಲಿ ಒಂದೇ ಒಂದು ಮಾತು ನಾನು ಯಾವಾಗ ಹೇಳೋದು, ನೋ ಎಕ್ಸ್ಪೆಕ್ಟೇಷನ್ ನೋ ಡಿಸ್ಕ್ರಿಮಿನೇಷನ್, ಇಷ್ಟೇ. ಗಾಂಧಿಯವರು ಇಡೀ ಬದುಕನ್ನ ಸಮರೈಸ್ ಮಾಡಿಬಿಡುತ್ತೆ, ನೋ ಡಿಸ್ಕ್ರಿಮಿನೇಷನ್ ನೋ ಎಕ್ಸ್ಪೆಕ್ಟೇಷನ್. ಅದ್ರ ಮೇಲೆ ಅವ್ರು ಬೇಕಾದಷ್ಟು ನಾವು ಬಂಡನೆ ಮಾಡ್ತಾ ಹೋಗ್ಬೋದು ಅವ್ರು ಮಾಡಿದ ಎಕ್ಸ್ಪೆರಿಮೆಂಟ್ಸ್ ಎಲ್ಲ. ಬಂಧುಗಳೇ, ಹೇಳಿ ಕೇಳಿ ನಾವು ಭಾರತೀಯರು, ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ಕೊಟ್ಟಿದೆ ನಮಗೆ ಅಂದರೆ, ಲೋ ಮಗು, ಯಾರಾದರೂ ಹಿರಿಯರಾಗಲಿ ಕಿರಿಯರಾಗಲಿ ಒಮ್ಮೆ ನಮಸ್ಕಾರ ಅಂತ ಹೇಳಿದ ತಕ್ಷಣ ಅದಕ್ಕೆ ಪ್ರತಿ ನಮಸ್ಕಾರ ಮಾಡಪ್ಪ ಅಂತ ಹೇಳಿಕೊಟ್ಟಿದೆ. ಹಾಗೆ ಪ್ರತಿ ನಮಸ್ಕಾರ ಮಾಡಿದ್ದೆ ಆದರೆ ನಮ್ಮಲ್ಲಿ ಸಂಸ್ಕಾರ ಇದೆ ಅಂತ ಅರ್ಥ, ನಾವು ಸಂಸ್ಕಾರವಂತರಾಗಿದ್ದೇವೆ ಅಂತ ಅರ್ಥ. ಪ್ರತಿ ನಮಸ್ಕಾರ ಮಾಡದೆ ಹೋದರೆ ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂತ ಅರ್ಥ. ಸಂಸ್ಕಾರ ಇಲ್ಲ ಅಂದರೆ ನಾವು ಭಾರತೀಯರೇ ಅಲ್ಲ ಅಂತ ಅರ್ಥ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಅದು ಬಹಳ ದೂರ ಹೋಗ್ಬಿಟ್ಟಿದೆ, ಕಾರಣ ಪಾಶ್ಚಿಮಾತ್ಯ ಸಂಸ್ಕೃತಿಯ ಸೋಗಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಜನ ನಾವು. ಕೇವಲ 25 ನಿಮಿಷದಲ್ಲಿ ಸಾಗರದಷ್ಟು ವ್ಯಾಪಕವಾಗಿರ್ತಕ್ಕಂಥ ಗಾಂಧೀಜಿ ವಿಚಾರಧಾರೆಗಳನ್ನ ನಮ್ಮ ಕಣ್ಮುಂದೆ ತೆರೆದಿಟ್ಟಂತಹ ಸ್ವಾಮಿಯವರ ಪ್ರಯತ್ನ ನಿಜವಾಗಲೂ ಕೂಡ ತುಂಬಾ ಶ್ಲಾಘನೀಯ ಅಂತ ನಾನಾದರೂ ಭಾವಿಸ್ತೇನೆ. ಇದು ಪ್ರತಿ ಶಾಲೆಯಲ್ಲಿ, ನಮ್ಮ ಗಾಂಧಿ ಭವನದ ಅಧ್ಯಕ್ಷರಾಗಿರ್ತಕ್ಕಂಥ ಉಡೇಪಿ ಕೃಷ್ಣರವರು ಹೇಳಿದ ಹಾಗೆ, ಅವರು ಬರೀ ಉಡೇಪಿ ಕೃಷ್ಣ, ಡಾಕ್ಟರ್ ಕೃಷ್ಣ ಅಲ್ಲ, ನಾಡೋಜ, ಅವರು ಹೇಳಿದ ಹಾಗೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಇದರ ವಾತಾವರಣ ಸೃಷ್ಟಿಯಾಗಬೇಕು. ಏಕೆಂದ್ರೆ ನಮ್ಮ ಮಕ್ಕಳು, ನಾನು ಎಲ್ಲ ಓದ ಕಡೆ ಎಲ್ಲ ಉಪನ್ಯಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಇರ್ತೀನಿ, ನಮ್ಮ ಮಕ್ಕಳು ನಮ್ಮಷ್ಟು ದಡ್ಡರಲ್ಲ. ಏಕೆ ನಮ್ಮ ತಾಯಿ ಹೇಳ್ತಾ ಇರೋರು ಕೊನೆಯವರೆಗೂ ಕೂಡ, ನೀನು 1 ವರ್ಷದ ಮಗು ಆದರೂ ಕೂಡ ಮನೆಯ ಬಾಗಿಲನ್ನು ಹಾಕ್ಕೊಂಡು, ಬಾಗಿಲಿಂದ ಕೂರಿಸ್ಕೊಂಡು, ಬಾಗಿಲ ಬೀಗ ಹಾಕ್ಕೊಂಡು ಹೊರಕ್ಕೆ ಹೋಗ್ತಾ ಇದ್ದ, ಸಂಜೆ ಬಂದು ಬಾಗಿಲು ಓಪನ್ ಮಾಡಿದ್ರೆ ಎಲ್ಲಿ ಕೂರಿಸಿದ್ರು ಅಲ್ಲೇ ಕೂತಿರ್ತಿದ್ದೆ ಕಣ, ಈಗಿನ ಕಾಲದ ಮಕ್ಕಳು ಹಾಗಿರ್ತಾರ ಅಂತ ನಮ್ಮ ತಾಯಿ ಯಾವಾಗಲೂ ಪ್ರಶ್ನೆ ಮಾಡೋರು, ಬಹಳ ಬುದ್ಧಿವಂತರು. ಜೈ ಭಾರತ ಜನನಿಯ ತನುಜಾತಿ, ಜೈ ಹೇ ಕರ್ನಾಟಕ ಮಾತೆ. ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ
ಭಗವ ಸ್ವರೂಪಿಗಳಾದ ನನ್ನ ಎಲ್ಲ ಸೋದರ ಸೋದರಿಯರಿಗೆ ಈ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು, ವಂದನೆಗಳು. ಗಾಂಧಿ ಜಯಂತಿಯ ಅತ್ಯಂತ ಆತ್ಮೀಯ ಹೃದಯಪೂರ್ವಕವಾದ ಶುಭಾರೈಕೆಗಳು. ಗುರುಗಳು ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ತುಂಬಾ ಖುಷಿಯಾಯ್ತು. ಶಿಕ್ಷಕರು ಬೇರೆ, ಹಾಗಾಗಿ ನಿಮ್ಗೆ ನಾನು ನಮಸ್ಕಾರ ಹೇಳಲೇಬೇಕು. ಇನ್ನು ಇಲ್ಲಿ ಕೂತವರು ನನ್ನ ಅತ್ಯಂತ ಆತ್ಮೀಯ ಸೋದರರವರು, ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ. ಅವರು ಒಂದು ರೀತಿಯ ರೋಲ್ ಮಾಡೆಲ್ ಅವರು, ಉಡೆ ಕೃಷ್ಣ ಅವರು. ಹಾಗಾಗಿ ಅವರ ಮಾತು ಕೇಳಿದ ಮೇಲೆ ಇವ್ರದಲ್ಲಿ ನಾನೇನು ಹೇಳುವಂಥದ್ದೇನು ಉಳಿದಿಲ್ಲ. ತುಂಬ ಸಂತೋಷ ಆಯಿತು ಸರ್. ವೇದಿಕೆಯಲ್ಲಿರೋರು ಎಲ್ಲ ನನ್ನ ಬಂಧುಗಳು, ನೀವೆಲ್ಲ ನನ್ನ ಬಂಧುಗಳು. ನಾನು ಇಷ್ಟನ್ನು ಹೇಳಬಲ್ಲೆ, ನಾನಿವತ್ತು ಬರದೇ ಇದ್ದಿದ್ರೆ ಒಂದು 5 ನಿಮಿಷ ಲೇಟ್ ಆಯ್ತು. ನಾನು ಸ್ವಲ್ಪ ರೆಕಾರ್ಡಿಂಗ್ ಇತ್ತು ಹಾಡುಗಳು, ನವರಾತ್ರಿ ಹಾಡುಗಳದ್ದು. ಬರದೇ ಇದ್ದರೆ ನಾನು ಬಹುಶಃ ಏನೋ ಜೀವನದಲ್ಲಿ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅಷ್ಟು ನನಗೆ ಬಂದ ಮೇಲೆ ಅಷ್ಟು ಫೀಲ್ ಆಯಿತು, ಖುಷಿ ಆಯಿತು. ಯಾಕಂದ್ರೆ ನಾವು ಚಿಕ್ಕವರಾಗಿದ್ದಾಗಲೇ ಗಾಂಧಿ ತಾತನ ಆಶ್ರಮದಲ್ಲಿ ಇದ್ದವು ಮೂರು ಮಂಗಗಳು, ಇದೆಲ್ಲ ಹಾಡ್ತವಲ್ಲರು ನಾವು. ಆ ಚಿಕ್ಕ ಹುಡುಗ ಆಗಿದ್ದಾಗ ನಾನು ಏನು ಹೇಳ್ತಾ ಇದ್ದೆ ಅದೆಲ್ಲೋ ನನಗೊಂದು ಫ್ಲಾಶ್ ಬ್ಯಾಕ್ ಆಗುತ್ತೆ. ಈ ಪುಟ್ಟ ಹುಡುಗಿಯನ್ನ ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಸಂತೋಷಕ್ಕೆ ಹೇಳಿದ್ದೆ ನಾನು ಬಂದೇ ಬರ್ತೀನಮ್ಮ ಅಂತ ಅಲ್ವಾ, ಮಾತು ಉಳಿಸಿಕೊಂಡಿದ್ದೀನಮ್ಮ. ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು, ತಂತ್ರಜ್ಞರು ಇರ್ಬೋದು, ಕಲಾವಿದರು ಇರ್ಬೋದು, ಹಿನ್ನೆಲೆ ಸಂಗೀತ ಇರ್ಬೋದು, ಎಲ್ಲ ಒಂದೊಂಥರ ಏನು ಹೇಳೋದಕ್ಕೆ ಫುಲ್ ಪ್ಯಾಕೇಜ್ ಅಂತ ಹೇಳ್ತಾರೆ ಅದಕ್ಕೆ. ಎಲ್ಲವೂ ಚೆನ್ನಾಗಿತ್ತು. ಇದಕ್ಕೆಲ್ಲದಕ್ಕೂ ಸೂತ್ರಧಾರರಾದ ನನ್ನ ಅತ್ಯಂತ ಆತ್ಮೀಯ ಬಂಧು, ಅವರ ಅಭಿಮಾನಿ ಬಳಗದ ಆಜೀವ ಸದಸ್ಯ ನಾನು ಅಂತ ಹೇಳ್ತೀನಿ ಅವರು, ಸ್ವಾಮಿಯವರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಗಾಂಧಿಯ ಮಹಾತ್ಮ ಗಾಂಧೀಜಿಯ ಅಭಿಮಾನಿಗಳೇ ಹಾಗೂ ಗಾಂಧಿವಾದಿಗಳೇ ಹಾಗೂ ಸಾಧನೆಗಳ ಸರದಾರ ಸ್ವಾಮಿಯವರು, ಹಲವಾರು ದಾಖಲೆಗಳನ್ನ ಮಾಡಿದ್ದಾರೆ. ಇದು ಒಂದು ದಾಖಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಕೇವಲ 24 ಗಂಟೆನಲ್ಲಿ 25 ನಿಮಿಷಗಳ ಚಿತ್ರ ಮಾಡೋದಷ್ಟು 34 ನಿಮಿಷಗಳ ಚಿತ್ರ ಮಾಡೋದಷ್ಟು ಸುಲಭ ಅಲ್ಲ. ನಾವು ಒಂದು ಸೀರಿಯಲ್ನ 1/2 ಗಂಟೆ ಸೀರಿಯಲ್ ಮಾಡಬೇಕಂದ್ರೆ ಒಂದು ದಿನ ಶೂಟಿಂಗ್ ಮಾಡಿ ಎಡಿಟಿಂಗ್ ಎಲ್ಲ ಮಾಡೋದು 3-4 ದಿನ ತಗೊಳ್ತೀವಿ ಅದನ್ನ. ಆದ್ರೆ ತಾವು 25 ನಿಮಿಷದಲ್ಲಿ ತಾವು ಸಾಧನೆ ಮಾಡಿರೋದು ನಿಜವಾಗ್ಲು ಬಹಳ ನಿರೀಕ್ಷೆಗೂ ಮೀರಿದ ಸಾಧನೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಹಾಗೆ ಇಡೀ ಜಗತ್ತಿಗೆ ನಾವು ಮಹಾತ್ಮ ಗಾಂಧೀಜಿ ಅವರ ಜೊತೆ ನಮೋ ಗಾಂಧೀಜಿಯನ್ನು ಪರಿಚಯ ಮಾಡಿಸಿದ್ರಿ ಇವತ್ತು. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಸರಿ, ನೀವು ಮಾಡಿರೋ ಬಗ್ಗೆ ನಾನು ಹೇಳೋದು ತುಂಬಾ ಚಿಕ್ಕವಳು. ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಸೊಸೈಟಿಗೆ ಬೇಕು. ಯಾಕಂದ್ರೆ ಈಗಿನ ಕಾಲ ಕೆಲವೊಂದು ಮಕ್ಕಳಿಗೆ ಗಾಂಧಿ ಬಗ್ಗೆ ಏನಾದರೂ ಕೇಳಿದತ್ತೆ, ಹೂ ಇಸ್ ಗಾಂಧಿ ಅಂತ ಅವ್ರು ನಮ್ಮನ್ನೇ ರಿಟರ್ನ್ ಕೇಳ್ತಾರೆ. ಆ ಥರ ಒಂದು ಆಗೋಗಿದೆ. ಸೊ ಇದನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವೊಂದು ಮೂಮೆಂಟ್ಸ್ ಎಲ್ಲ ತುಂಬ ಎಮೋಷ್ನಲ್ ಕೂಡ ಇದೆ. ಥ್ಯಾಂಕ್ ಯು ಸರ್, ಈ ಥರ ಒಂದು ಒಳ್ಳೆ ಒಂದು 35 ಮಿನಿಟ್ಸ್ ನಮಗೊಂದು ಒಳ್ಳೆ ಒಂದು ಎಮೋಷ್ನಲ್ ಆ್ಯಂಡ್ ಗಾಂಧಿ ಬಗ್ಗೆ ಎಷ್ಟು ಬುಕ್ಸ್ ಹೋದ್ರೂ ತಿಳ್ಕೊಳಕ್ ಆಗದೆ ಇರೋಂಥದ್ದನ್ನ ನೀವು ಒಂದು 35 ಮಿನಿಟ್ಸ್ ಅಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಗಾಂಧಿ ಇಸ್ ನಾಟ್ ಔಟ್ಡೇಟೆಡ್ ಅನ್ನೋದು ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ನಮ್ಮ ಸರ್ ಹೀಗೆ ಸಾಧನೆಗಳನ್ನ ಮಾಡ್ತಾ ಇರಲಿ, ಅದ್ರ ಜೊತೆ ನಾವು ಜರ್ನಿ ಮಾಡ್ತಾ ಇರ್ತೀವಿ ಸರ್ ಜೊತೆ, ನಮ್ಮ ಜೊತೆ ನೀವು ಜರ್ನಿ ಮಾಡಿ ಸರ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಚೆನ್ನಾಗಿತ್ತು. ಮತ್ತು ಸರ್ ಅವರು ಒಂದು ಮಾಸ್ಟರ್ ಪೀಸ್ ಕೈಕಸಿ ಕಥನ ಅನ್ನೋದು ನನಗೆ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಥ್ಯಾಂಕ್ ಯು ಸರ್, ನಂಗೆ ಆ ಒಂದು ಚಾನ್ಸ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಉದಯ ಟಿವಿಗೆ ಮೊದಲಿಗೆ ಪರಿಚಯ ಮಾಡಿಸಿದವರು ಸ್ವಾಮಿ ಸರ್. ಬಹುಶಃ ಆಯ್ತು ಸರ್, ಇನ್ನು 25-26 ವರ್ಷಗಳಿಂದೆ. ಅದಾದ್ಮೇಲೆ ನಮ್ಮದೇ ಒಂದು ತಂಡ ರಂಗರಥದಿಂದ ನಾವು ಮಾಡಿದಂಥ ನಾಟಕಕ್ಕೆ ಪ್ರಶಸ್ತಿಯನ್ನು ನಾನು ಇವ್ರ ಕೈಯಿಂದನೇ ತಗೊಂಡೆ ನಮ್ಮ ತಂಡಕ್ಕೆ. ಆಗ ಸರ್ ಸಿಕ್ಕಿದಾಗ ಸರ್ ನೆನಪಿದೆಯಾ, ನಾನು ಆಗ ನಿಮ್ಮ ಬಳಿಯಿಂದನೇ ನಾನು ಪರಿಚಯ ಆಗಿತ್ತು ಅಂತ ಬಹಳ ಖುಷಿ ಆಯಿತು. ಸರ್ ಬಗ್ಗೆ ಆಗ್ಲಿಂದನೂ ಬಹಳ ಅಭಿಮಾನ. ಆದರೆ ಈ ಕಿರುಚಿತ್ರಕ್ಕೆ ಅವರು ಹಿಂದಿನ ದಿನ ಫೋನ್ ಮಾಡಿಬಿಟ್ಟು ನಾಳೆ ಶೂಟಿಂಗ್ ಮಾಡೋಣ ಇಂಥದ್ದೊಂದು ಕಾನ್ಸೆಪ್ಟು ಅಂತ ಹೇಳಿದಾಗ, ಗಾಂಧಿ ಬಗ್ಗೆ ಮಾಡೋದು ನನಗಂತೂ ಬಹಳ ಆಪ್ತವಾದ ವಿಷಯ. ಯಾಕಂದರೆ ಎಷ್ಟೋ ಹಂತಗಳಲ್ಲಿ ನನ್ನ ಬದುಕಲ್ಲೂ ಗಾಂಧಿ ತತ್ವಗಳನ್ನು ನಾನು ರೂಢಿಸ್ಕೊಂಡಿದ್ದೀನಿ, ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಹೇಳಬೇಕಂದ್ರೆ, ಹೌದು, ಎಲ್ಲರೂ ಹೊಗಳ್ತೀವಿ ಗಾಂಧಿ ಜಯಂತಿ ನೆನಪಿಸ್ಕೋತೀವಿ. ಆದರೆ ವ್ಯವಸ್ಥೆ ಇವತ್ತು ನಾನು ಬರೋದಕ್ಕೆ ಬಹಳಷ್ಟು ತಡ ಆಯಿತು, ಕ್ಷಮಿಸಿ ಸರ್. 2.5 ಗಂಟೆ ನಾನು ರೋಡ್ ಮೇಲೆ ಇದ್ದೆ. ಈ ದಾರಿ ಹೋದರೆ ಆ ದಾರಿ ಕ್ಲೋಸ್, ಈ ಆ ದಾರಿ ಹೋದರೆ ಇನ್ನೊಂದು ದಾರಿ ಕ್ಲೋಸ್, ಎಲ್ಲ ದಾರಿಗಳು ಕ್ಲೋಸ್.
ಯಾವ ದಾರಿ ಓಪನ್ ಇಲ್ಲ. ಎಷ್ಟು ಫ್ರಸ್ಟ್ರೇಟ್ ಆಗಿ ಬಂದು ನಿಂತು ಪಿಕ್ಚರ್ ನೋಡಿದೆ ಅಂದ್ರೆ ಕೊನೆಯಲ್ಲಿ ಸಮಾಧಾನ ಆಗೋಯ್ತು, ಅದೆಲ್ಲಾನು ಮರೆತು ಹೋಯ್ತು ನನಗೆ. ಅಷ್ಟು ಅದ್ಭುತವಾದಂತಹ ಒಂದು ಔಟ್ಪುಟ್ ನೋಡಿದೆ ನಾನು. ಕತೆಗೆ ಬರೋದಾದ್ರೆ ಇವ್ರು ಏನ್ ಮಾಡಿದ್ರು ವಿಶ್ವ ದಾಖಲೆನೆ ಆಗುತ್ತೆ. ಯಾಕೆಂದ್ರೆ ಅವರಲ್ಲಿರ್ತಕ್ಕಂತ ಪ್ರತಿಯೊಂದು ನಿಮಿಷದ ಯೋಚನೆ ಆಗ್ಬೋದು, ಅವ್ರು ಮಾಡೋಂತ ಒಂದು ಕೆಲಸದ ಕ್ರಿಯೆ ಇರ್ಬೋದು. ಯಾಕಂದ್ರೆ ನಾನು ಕೆಲವೊಂದು ಅವ್ರ ಜೊತೆಲಿ ಹಂಚ್ಕೊಂಡಿದ್ದೀನಿ ಮೊನ್ನೆ ಲಾಸ್ಟ್ ಟೈಮ್ ಆಗಿ, ಸರ್ ನಾಳೆ ಒಂದು 10 ಗಂಟೆಗೆ ಬಂದ್ಬಿಡಿ, ನಿಮ್ದೊಂದು ಶೂಟ್ ಮಾಡೋದಿದೆ ಅಂತ. ಸರ್ ನನ್ನ ಶೂಟ್ ಮಾಡ್ತೀರಾ ಅಂತ. ಅದಕ್ಕೆ ಇಲ್ಲ ಸರ್ ಆಗಲ್ಲ, ಒಂದು ಟೆಲಿಫಿಲ್ಮ್ ಅನ್ನೋದು ಒಂದು ಮಾಡ್ತಾ ಗಂಗರಾಜು, ಆಮೇಲೆ ಸರ್ ನಾನು ಲ್ಯಾಂಡ್ ಮಾರ್ಕ್ ಕಳಿಸ್ತೀನಿ ಸರ್, ನೀವು ಬಂದ್ಬಿಡಿ ಅಪ್ಪ, ವಿಲನ್ ನೀನ್ ಕಳಿಸಿದ್ಮೇಲೆ ಬಂದೇ ಬರ್ತೀನಿ ಬಿಡಪ್ಪ ಅಂತ. ಆಮೇಲಿಂದ ಹೋದ್ವಿ ಸಿಂಗಲ್ ಶಾರ್ಟ್ ಅಲ್ಲಿ, ಸಿಂಗಲ್ ಶಾರ್ಟ್ ಅಲ್ಲಿ ಎಷ್ಟು ನಿಮಿಷ ಸರ್ ಅದು? 13 ನಿಮಿಷ. ಎಲ್ಲಿ ಬ್ರೇಕ್ ಇಲ್ಲ, ಎಲ್ಲಿ ಬ್ರೇಕ್ ಇಲ್ಲ, ಎಲ್ಲಿ ಇದಿಲ್ಲ, ಕಂಟಿನ್ಯೂಟಿ. ಹಾಗೇನೆ ನಾವೆಲ್ಲ ಆಕ್ಟ್ರೆಸ್ ಅಲ್ಲ ಸರ್, ನಾವು ಪ್ರೊಫೆಷನಲ್ಸ್. ಏನಂದ್ರೆ ಡಾಕ್ಟರ್ ಏನಾಗ ಅದು ಕೆಲಸ ಮಾಡು ಅಂದ್ರೆ ಮಾಡ್ತೀವಿ, ನಾವು ಆಕ್ಟರ್ಗಳಲ್ಲ. ಆಕ್ಟರ್ಗಳೆಲ್ಲ ಮೇಲೆ ಇದ್ದಾರೆ, ನಮ್ ಶಶಿಧರ್ ಕೋಟೆಯವರು ಇದಾರೆ, ಸಂಗೀತಗಾರ ಇದ್ದಾರೆ, ನಮ್ ಕೈಲಿ ಆಕ್ಟ್ ಮಾಡಿಸಿ ಅಂತ ಹೇಳಿದ್ರೆ ಸಾಧ್ಯನಾ ಅಂತಂದೆ. ಸರ್ ನೀವು ನ್ಯಾಚುರಲ್ ಆಗಿ ಏನ್ ಈಗ ಮಾತಾಡ್ತಾ ಇದ್ರೆ ಹಾಗೇ ಮಾತಾಡ್ಬಿಡಿ, ಅಲ್ಲ ಅದೇ ಆಕ್ಟ್ ಆಗುತ್ತೆ ಅಂತ. ಖಂಡಿತ ಅವರು ಸ್ಕ್ರಿಪ್ಟು ನನಗೆ ಹೇಳಿಲ್ಲ, ಒಂದು ಪೊಸಿಷನ್ ಹೇಳಿದ್ರು, ಸೀನ್ ಹೇಳಿದ್ರು, ಸೀನ್ ಜೊತೆಗೆ ನಾವು ಸಿಂಕ್ ಆಗಿ ಮಾಡ ಅಂದ್ರೆ ಅವರಲ್ಲಿ ಇರ್ತಕ್ಕಂತ ಒಂದು ಪ್ರತಿಭೆ ನಮ್ಮಲ್ಲಿ ರಿಫ್ಲೆಕ್ಷನ್ಸ್ ಆಗುತ್ತೆ ಅಂತ. ಎ ಪಾಸಿಟಿವ್ ಎನರ್ಜಿ ಆಲ್ವೇಸ್ ಮೇಕ್ಸ್ ಎ ಪಾಸಿಟಿವ್ ಥಿಂಗ್ಸ್ ಅಂತ. ಯಾಕೆಂದ್ರೆ ಆ ಪಾಸಿಟಿವ್ ಎನರ್ಜಿ ಇದ್ದಾಗ ಅಲ್ಲಿ ಏರಿಯಾದಲ್ಲಿ ಆ ಏರಿಯಾ ಎಲ್ಲಾನು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಇದನ್ನ. ಅದರಿಂದ ಸ್ವಾಮಿಯವರು ಏನೇ ಮಾಡಲಿ ಅದು ಅತ್ಯುತ್ತಮ ಆಗಿರುತ್ತೆ. ಇನ್ನೊಂದು, ಈಗ ರಾತ್ರಿ ಎಷ್ಟು, 8 ಗಂಟೆಗೆ ಸರ್? 9 ಗಂಟೆಗೆ. 10 ಗಂಟೆಗೆ, 10 ಗಂಟೆಗಂತೂ ನಾನು ಟಿವಿ ಮುಂದೆ ಕುತ್ಕೋತೀನಿ. ಅಕಸ್ಮಾತ್ ಏನಾದ್ರು ಕುತ್ಕೊಂಡಿಲ್ಲ ಅಂದ್ರೆ ಕಾರಲ್ಲಿ ನನ್ನ ಇದ್ರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ನಾನು ನೋಡ್ಕೊಂಡೇ ಹೋಗ್ತೀನಿ ಸರ್ ಲೈವ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಮಿಸ್ ಆಯ್ತು ಅಂದ್ಬಿಟ್ಟು ಲಾಸ್ಟ್ ಏನ್ಜ್ ಲಾಸ್ಟ್ ಅಲ್ಲಿ ಬಂದೆ ನಾನು. ಇನ್ಫ್ಯಾಕ್ಟ್ ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್ ಸರ್, ಇಂಥ ಒಂದು ಸಾಧನೆಗಳೆಲ್ಲ ಜೊತೆಗೆ ಇಂಥ ಒಂದು ಕಿರುಚಿತ್ರಗಳು ನಿಮ್ಮ ಶ್ವೇತಾ ಅವ್ರು ಹೇಳಿದಾಗೆ. ಯಾಕೆಂದ್ರೆ ನಮ್ಮ ಕೋಟೆ ಸರ್ ಹೇಳಿದ್ರು, ಈಗಿನ ಪರಿಸ್ಥಿತಿಯಲ್ಲಿ ಗಾಂಧಿ ತತ್ವಗಳನ್ನ ಮೂಲೆ ಗುಂಪು ಮಾಡಿಟ್ಟಿದೀವಿ ನಾವೆಲ್ಲ. ಆ ಮೂಲೆ ಗುಂಪು ಆಗಿರ್ತಕ್ಕಂಥದ್ದನ್ನ ಒಂದು ಕಿರುಚಿತ್ರ ಅನ್ನೋದಂತಲ್ಲ, ಡಾಕ್ಯುಮೆಂಟ್ರಿ ಅಂತಲ್ಲ, ನಮ್ಮ ಮಕ್ಕಳ ಮತ್ತೆ ಮುಂದಿನ ಪೀಳಿಗೆಗೆ ನಾವು ವಿಶೇಷವಾಗಿ ಗಾಂಧಿಯನ್ನ ನಾವು ಫೋಕಸ್ ಮಾಡಿ ತೋರಿಸ್ಬೇಕಾಗುತ್ತೆ. ಇಲ್ದಿದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಹೂ ಇಸ್ ಗಾಂಧಿ ಅಂತ ಕೇಳ್ದಂಗಾಗುತ್ತೆ. ನಮ್ಮ ಮೋದಿಯನ್ನು ಹೇಳಿದಾಗೆ ಗಾಂಧಿ ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅನ್ನೋ ಮಟ್ಟದಲ್ಲಿ ನಾವು ಹೋಗ್ತಾ ಇದ್ದೀವಿ ಆಧುನಿಕತೆ ಮತ್ತೆ ಗ್ಲೋಬಲೈಸೇಷನ್ ಇಂದ. ಆದ್ರಿಂದ ನಮ್ಮ ತತ್ವಗಳನ್ನ ನಾವು ತಿಳ್ಕೋಬೇಕಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಾಟಕಗಳೆಲ್ಲ ನೋಡ್ತಾ ಇದ್ದೆ. ನಮ್ಮ ಸ್ವಾಮಿ ಸರು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಾಟಕಗಳಿಗೆ ಜಡ್ಜ್ ಆಗಿ ಬರೋರು. ಇವ್ರ ವಿಮರ್ಶೆ ಕೇಳಕ್ಕೆ ನಾವು ಸ್ಕೂಲೆಲ್ಲ ರಜಾ ಹಾಕ್ಬಿಟ್ಟು ಬರ್ತಾ ಇದ್ವಿ. ನನಗೊಂದು ಆಸೆ ಇತ್ತು ಇವ್ರ ಅಂಡ್ರಲ್ಲಿ ಒಂದು ನಾಟಕ ಮಾಡಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇತ್ತು. ಸೊ ಒನ್ ಟೈಮಲ್ಲಿ ಹಿಂಗೆ ನಾನು ಒಂದು ಭಸ್ಮಾಸುರ ಅಂತ ಒಂದು ನಾಟಕ ಮಾಡಿದಾಗ ಅದರಲ್ಲಿ ನೋಡಿ ನೀನು ರಾವಣನ ಮಾಡಬೇಕು ಅಂದರು. ಅದಕ್ಕೋಸ್ಕರ ಒಂದು ಸಿನಿಮಾನು ಕೈ ಬಿಟ್ಟು ಆ ನಾಟಕ ಮಾಡಿದ್ವಿ. ಸರ್ ಹೇಳಿದ್ರು ಎನರ್ಜಿಸ್ ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೋ ಅಲ್ಲಿ ರಿಫ್ಲೆಕ್ಟ್ ಆಗೋದು ಪಾಸಿಟಿವ್ ಆಗೇ ಇರುತ್ತೆ ಅಂತ. ಸೊ ಸ್ವಾಮಿ ಸರ್ ಯಾವತ್ತೂ ಪಾಸಿಟಿವ್. ಸೊ ಈ ಸಿನಿಮಾಲಿ ನಾನು ನೋಡಿದ ನಮೋ ಗಾಂಧಿಲಿ ಏನೇನು ಅವ್ರ ಬಗ್ಗೆ ತಲುಪಿಸ್ಬೇಕು ವಿಚಾರಗಳನ್ನ ಅಂತ ಸ್ವಾಮಿ ಸರ್ ಅನ್ಕೊಂಡಿದ್ದೋ ಅದೆಲ್ಲ ಈಸಿಯಾಗಿ ತಲುಪಿದೆ ಅಂತ ನನಗನ್ಸಿತು. ಹಾಗೆ ಎಲ್ಲ ಕಲಾವಿದರು ತಾಂತ್ರಿಕ ವರ್ಗದವರು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ತುಂಬ ಕಮ್ಮಿ ಟೈಮಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಟೈಗರ್ ಗಂಗರಾಜ್ ಅವರಂತೂ ನಮ್ಮ ದಕ್ಷಿಣ ರಾಮಗಢದಲ್ಲೂ ಒಳ್ಳೆ ಪಾತ್ರ ಮಾಡಿದ್ದಾರೆ. ನೋಡಿ ಮುಂದೆ ನಮ್ಮ ಕೆಲಸಗಳನ್ನ ನೋಡಿ ನೀವೇ ಹೇಳಬೇಕಾಗತ್ತೆ. ಗಾಂಧಿ ಅವ್ರ ಬಗ್ಗೆ ಹೇಳಕ್ಕೆ ನಾನು ತುಂಬಾ ಚಿಕ್ಕ ಹುಡುಗ. ಗಾಂಧಿ ತಾತ ಅವರು ನಮಗೆಲ್ಲ, ನಾವು ಗಾಂಧಿ ಅನ್ನಂಗಿಲ್ಲ, ಗಾಂಧಿ ತಾತ ಅನ್ಬೇಕು. ಅವ್ರ ಬಗ್ಗೆ ನನಗೆ ಮೆಸ್ಮರೈಸ್ ಆಗೋದು ಅಂದ್ರೆ, ಎಲ್ಲರೂ ದೊಡ್ಡ ದೊಡ್ಡ ಮಾತನ್ನ ಹೇಳಿ ಹೀಗ್ ನೋಡ್ಕೋ ಹಾಗ್ ನೋಡ್ಕೋ ಅಂತ ಹೇಳ್ಬೋದು, ಬಟ್ ಅವ್ರು ಹೇಳಿದ ಒಂದು ಮಾತು ನನ್ಗೆ ಯಾವಾಗ್ಲೂ ಕಾಡುತ್ತೆ, ನನ್ನ ಜೀವನನೇ ನನ್ನ ಸಂದೇಶ ಅಂತ ಹೇಳಿದ. ಅದ್ ಹೇಳೋದು ಈಸಿನೂ ಅಲ್ಲ, ಬದುಕೋದು ಈಸಿನೂ ಅಲ್ಲ, ಅದ್ ಹೇಳದ್ಮೇಲೆ ಹಂಗೆ ಬದುಕಲೇಬೇಕು. ಇನ್ನೇನು ಹೇಳಕ್ಕೆ ನಾನು ಹೋಗಲ್ಲ. ಅವ್ರ ಜೀವನನೇ ಅವ್ರ ಸಂದೇಶ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಆ ಮಾತಿನ ಅರ್ಥನ ನಾವು ಮಾಡ್ಕೊಂಡಾಗ ನಾವು ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಸಿಂಕ್ ಆಗುತ್ತೆ. ನಾವು ಮಾತುಗೂ ನಡ್ಕೊಳ್ಳೋದಕ್ಕೂ ಸಿಂಕ್ ಆಗುತ್ತೆ. ಸೊ ಗಾಂಧಿ ತಾತನ ಬಗ್ಗೆ ಇವತ್ತು ಒಳ್ಳೆ ಚಿತ್ರ ಮಾಡಿ ಅವರ ಏನು ಆಶಯಗಳು ಅಥವಾ ತತ್ವಗಳನ್ನ ಮುಂದಿನ ಪೀಳಿಗೆಗೆ ತಲುಪ್ಸೋಕ್ಕೆ ಸ್ವಾಮಿ ಸರ್ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅವ್ರ ತಂಡದವರೆಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.